ಸರ್, 15ನೇ ವಾರ್ಡ್ ಬಂದಿದೀವಿ ನಾವು. ಅವರು ರೋಡ್ ಇಲ್ಲ, ರೋಡ್ ಸರಿ ಇಲ್ಲ, ನೀರು ಕಲೆಕ್ಷನ್ ಇಲ್ಲ, ಯು ಜಿ ಡಿ ಸರಿ ಇಲ್ಲ ಅಂತ ಧರಣಿ ಮಾಡ್ತಿದ್ದಾರೆ. ನಾವು ಲಾಸ್ಟ್ ಟೈಮ್ ಅವ್ರು ಧರಣಿ ಮಾಡಿದಾಗ ನಾವು ಹೇಳಿದ್ವಿ ಒಂದು ತಿಂಗಳು ಟೈಮ್ ಬೇಕು ಸರ್ ನಾವು ಸ್ಟಾರ್ಟ್ ಮಾಡೋಕ್ಕೆ ಅಂತ. ಹಬ್ಬ ಬಂತು, ಗಣೇಶನ ಹಬ್ಬ ಅಂತ ಅಂದ್ಬಿಟ್ಟು ನಾವು ಮೋರಿಗಳೆಲ್ಲ ತೆಗೆದುಬಿಟ್ರೆ ಕಲ್ಲೆಲ್ಲ ರೋಡಲ್ಲಿ ಇರುತ್ತೆ, ಓಡಾಡೋಕ್ಕೆಲ್ಲ ಸಾರ್ವಜನಿಕರಿಗೆ ಅಡ್ಡ ಆಗುತ್ತೆ ಅಂತ ನಾವು ಅದು ಸ್ಟಾಪ್ ಮಾಡಿ ಇವಾಗ ನಿನ್ನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಮ್ಮ ನಗರಸಭೆ ಕಡೆಯಿಂದ ನಗರಸಭೆ ಪಂಡಲ್ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದ್ವಿ. ಅಂತಂತವಾಗಿ ಒಂದೊಂದಾಗಿ ಮಾಡ್ಕೊಡ್ತೀವಿ ಅಂತ ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ವಾರ್ಡ್ಗಳಲ್ಲೂ ಮಾಡ್ತೀವಿ ಸರ್. ಇವಾಗ ಒಂದು ಈ ವಾರ್ಡಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಸಾರ್ವಜನಿಕರು ತಿಳಿಸ್ತಾ ಇರೋದಕ್ಕೆ ಆ ವಾರ್ಡಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲ ವಾರ್ಡ್ಗಳಿಗೂ ವಿಸಿಟ್ ಕೊಡ್ತಾ ಇದ್ದೀವಿ? ಹಾಂ, ಕೊಡ್ತಾ ಇದ್ದೀವಿ ಸರ್. ಇವಾಗ ನಾವು 4-5 ವಾರ್ಡ್ ಕೊಟ್ಟಿದ್ವಿ, ನಮ್ಮಲ್ಲಿ ಕಮಿಷನರ್ ಇಲ್ಲ, ಇವರು ಮೇಡಮ್ ಚಾರ್ಜ್ ಇರೋರು ಪಾಪ, ಅವರು ಎಲ್ಲ ಕಡೆ ಓಡಾಡಬೇಕು, ಅದಕ್ಕೆ ಸದ್ಯಕ್ಕೆ ಇಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಹೊಸ ಕಮಿಷನರ್ ಬರ್ತಾರೆ. ಆಮೇಲೆ ಎಲ್ಲ ವಾರ್ಡ್ಗಳಿಗೂ ವಿಸಿಟ್ ಕೊಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅಲ್ಲಿ ಸಮಸ್ಯೆ ಕ್ಲಿಯರ್ ಮಾಡೋಕ್ಕೆ ನೋಡಿ. ಸ್ಟಾಫ್ ಇದ್ದಾರೆ ಸರ್, ಇನ್ನೂ ಸ್ಟಾಫ್ ಬೇಕು ಸರ್, ಇಂಜಿನಿಯರ್ಸ್ ಎಲ್ಲ ಬೇಕು, ಸ್ಟಾಫು ಸ್ವಲ್ಪ ಶಾರ್ಟ್ ಇದ್ದಾರೆ, ಅದರಲ್ಲೇ ಅನುಸರಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಯಾವ ವಾರ್ಡ್ ಅಂದರೆ ಆ ಕಡೆ ಚಿಕ್ಕಬಳ್ಳಾಪುರ ರೋಡ್ 35 ವಾರ್ಡು, ಅದೆಲ್ಲ ಕಸದ್ದು. ಯು ಜಿ ಡಿ ಪ್ರಾಬ್ಲಮ್ ಎಲ್ಲ ಕಡೆ ಇದೆ ಸರ್. ಅದು ಯು ಜಿ ಡಿ ಪ್ರಾಬ್ಲಮ್ ಏನಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಕಡೆ ಐಟು ಒಂದು ಕಡೆ ಕೆಳಗಡೆ ಆ ಥರ ಆಗಿಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಪಂಡ್ ಬರ್ತಾ ಇದೆ, ಎಮ್ ಎಲ್ ಎ ಸಾಹೇಬರು ಪಂಡ್ ತರ್ತಾರೆ. ಅದು ಯು ಜಿ ಡಿ ಪೈಪ್ ಲೈನ್ ಫಸ್ಟಿಂದನೂ ನಾವು ಕ್ಲೀನಾಗಿ ಎಲ್ಲನೂ ತೆಗೆದು ಬೇರೆ ಹೊಸ ಪೈಪ್ ಲೈನ್ ಹಾಕ್ಬಿಟ್ಟು ಯು ಜಿ ಡಿ ಪ್ರಾಬ್ಲಮ್ ಏನು ಕ್ಲಿಯರ್, ಒಂದು ತೊಂದರೆ ಇಲ್ಲದೆ ಆಗುತ್ತೆ. ಇವಾಗ ಯು ಜಿ ಡಿ ಇದೆ ಸರ್ ಮೇನ್ ಪ್ರಾಬ್ಲಮ್ ಇರೋದು, ಒಂದು ಕಡೆ ಹಳ್ಳ ಇದೆ, ಒಂದು ಕಡೆ ಎತ್ತರ ಇದೆ, ಹಂಗಾಗಿ ಅದು ಯು ಜಿ ಡಿದು ಕ್ಲಿಯರ್ ಆಗಿಬಿಟ್ರೆ ಎಲ್ಲ ಅರ್ಧ ಮುಕ್ಕಾಲು ಸಮಸ್ಯೆ ಕ್ಲಿಯರ್ ಆಗುತ್ತೆ ಕೋಲಾರಲ್ಲಿ ಅಂತ. ಇವಾಗ ನಾವು ಒಂದು ತಿಂಗಳಾಗಿರೋದು ಸ್ಪಂದಿಸ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ನಾವು ಗವರ್ನರ್ ಸರ್ಕಾರಕ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಮಾಡ್ತೀವಿ ಸರ್, ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಆಗತ್ತೆ ಸರ್, ಮಾಡ್ಕೊಂಡು ಹೋಗ್ತೀವಿ ಸರ್. ಥ್ಯಾಂಕ್ ಯು.